नमस्कार जनप्रतिनिधिया न्यूज व्यूज के स्वागत नान श्रीराज वक्पाड़ी कृतक बुद्धिमते अथवा नावदन्न इंग्लिश नली आर्टिफिशियल इंटेलिजेंस अंत करितवे शॉर्ट आगे एआई अंत हेळ्तवे वैद्यकीय क्षेत्र शेयर मार्केट रोबोट कानूनु वैज्ञानिक अन्वेषणे वीडियो गेम गळु मत्तु वेब सर्च इंजिन सेरदंते व्यापकवागी हलवु क्षेत्रगळल्ली आर्टिफिशियल इंटेलिजेंस अन्न यशस्वियागी बळसिकोळ्ळलागिदे मत्तु ईगलू बळसिकोळ्ळलागता इदे कूड आदरे ईग इदु दुर्बळके अस्त्रवागिदे एंब आतंककारियादंत विचार मुन्नेलेगे बंदिदे बहुभाषा नटी रश्मिका मंदण्ण अवर डीप फेक वीडियो हागू बॉलीवुड नटी कतरीना कैफ डीप फेक फोटो बंदु सामाजिक जालतानगळल्ली हंचिके आगिरोदु आर्टिफिशियल इंटेलिजेंस दुर्बळके आगतिदे एंबुदक्के निदर्शन भारत मात्र अल्लदे हलवु देशगळल्ली इदोंदु दोड्ड मट्टद पिडुगु एंबंते परिणमिसुत्ता इदे देशदल्ली ई हिंदेयू डीप फेक दोड्ड मट्टदल्ली बळकेयागिद्रू कूड अदु अष्टर मट्टिगे सुद्दि आगिरलिल्ल ಈಗ ಸೆಲೆಬ್ರಿಟಿಗಳು ಈ ಡೀಪ್ ಫೇಕ್ ಸಂತ್ರಸ್ತರಾದ ಮೇಲೆ ಅದರ ಆತಂಕ ಚರ್ಚೆಗೆ ಬಂದಿದೆ ಸಿನಿಮಾ ಕ್ಷೇತ್ರ ಐಟಿ ಡಿಪಾರ್ಟ್ಮೆಂಟ್ ಪತ್ರಿಕಾ ಮಾಧ್ಯಮಗಳನ್ನು ಕೂಡ ಒಳಗೊಂಡು ಎಲ್ಲ ಕ್ಷೇತ್ರದಲ್ಲಿ ಮಹಿಳಾ ದೌರ್ಜನ್ಯ ಅಶ್ಲೀಲವಾಗಿ ಮಹಿಳೆಯರನ್ನು ಬಳಸಿಕೊಳ್ಳುವ ವಿಚಾರಕ್ಕೆ ಹಲವು ದಶಕಗಳ ಇತಿಹಾಸವಿದ್ದರೂ ಕೂಡ ಇತ್ತೀಚೆಗೆ ಅಂದರೆ ಕಳೆದ 4-5 ವರ್ಷಗಳ ಹಿಂದೆ ಮೀ ಟೂ ಅಭಿಯಾನದ ಮೂಲಕ ಮಹಿಳಾ ದೌರ್ಜನ್ಯ ರಾಷ್ಟ್ರವ್ಯಾಪಿಯಾಗಿ ಸುದ್ದಿಯಾಗಿತ್ತು ಅದರಂತೆಯೇ ಈಗ ಈ ಡೀಪ್ ಫೇಕ್ ರಾಷ್ಟ್ರವ್ಯಾಪಿ ಚರ್ಚೆಗೆ ಕಾರಣ ಆಗಿದೆ ನಟಿ ರಶ್ಮಿಕಾ ಮಂದಣ್ಣ ಸಾಮಾಜಿಕ ಜಾಲತಾಣ ಎಕ್ಸ್ ಅಥವಾ ಹಿಂದೆ ನಾವು ಟ್ವಿಟರ್ ಅಂತಿದ್ವಲ್ಲ ಆ ಜಾಲತಾಣದಲ್ಲಿ ತಂತ್ರಜ್ಞಾನ ದುರ್ಬಳಕೆ ಆಗ್ತಿರುವುದರ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು ಮಾತ್ರ ಅಲ್ಲದೆ ನನಗೆ ಈಗ ಆದ ಹಾಗೆ ಒಂದು ವೇಳೆ ಶಾಲಾ ದಿನಗಳಲ್ಲೋ ಅಥವಾ ಕಾಲೇಜ್ ದಿನಗಳಲ್ಲೋ ಆಗಿದ್ದರೆ ಇದನ್ನು ನಾನು ಹೇಗೆ ಎದುರಿಸ್ತಿದ್ನೋ ಅಂತ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ ಆತಂಕವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ರಶ್ಮಿಕಾ ಅವರಿಗೆ ಆದ ಆತಂಕವನ್ನು ಈ ಜಗತ್ತಿನ ಲಕ್ಷಾಂತರ ಮಹಿಳೆಯರು ಈಗಾಗಲೇ ಅನುಭವಿಸಿದ್ದಾರೆ ಭಾರತದಲ್ಲಿ ಈ ತಂತ್ರಜ್ಞಾನ ಹೊಸದಾಗಿ ಕಾಣಿಸ್ತಿರಬಹುದು ಆದರೆ ವಿದೇಶಗಳಲ್ಲಿ ಅದರಲ್ಲೂ ಅಮೆರಿಕ ಯುರೋಪ್ಗಳಂತಹ ದೇಶಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಸರು ಗಳಿಸಿದ ಮಹಿಳೆಯರನ್ನು ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಥವಾ ಸ್ಟಾರ್ ಅಂತೆಲ್ಲ ನಾವು ಕರಿತಿದ್ವಲ್ಲ ಅವರೇ ಈ ಡೀಪ್ ಫೇಕ್ ತಂತ್ರಜ್ಞಾನಗಳಿಗೆ ಗುರಿಯಾಗಿದ್ದು ಮತ್ತು ಗುರಿ ಆಗ್ತಾ ಇರೋದು ಕೂಡ ಅರೆ ನೀವೇನು ಹೇಳ್ತಿದ್ದೀರಿ ಅಂತ ಸೋಷಿಯಲ್ ಮೀಡಿಯಾ ಬಳಸ್ತಿರುವ ಮಹಿಳೆಯರು ಆತಂಕಕ್ಕೆ ಒಳಗಾಗುವಂತಹ ಅಗತ್ಯ ಏನಿಲ್ಲ ಆದರೆ ಎಚ್ಚರಿಕೆಯಿಂದ ಇರೋದು ಉತ್ತಮ ನೀವಿಲ್ಲಿ ಸ್ವಲ್ಪ ಗಮನ ಇಟ್ಟು ಕೇಳಿ ಆನ್ಲೈನ್ನಲ್ಲಿ ನಮಗೆ ದೊರಕುವ ಶೇಕಡ 98% ವಿಡಿಯೋಗಳು ನೀಲಿ ಚಿತ್ರಗಳು ಅಥವಾ ಅಶ್ಲೀಲ ವಿಡಿಯೋಗಳೇ ಆಗಿವೆ ಅದರಲ್ಲೂ ಶೇಕಡ 94% ವಿಡಿಯೋಗಳು ಖ್ಯಾತ ನಟಿಯರು ಗಾಯಕಿಯರದ್ದೇ ಆಗಿವೆ ಎಂದು ಅಮೆರಿಕದ ಹೋಮ್ ಸೆಕ್ಯೂರಿಟಿ ಹೀರೋಸ್ ಎನ್ನುವ ಸಂಸ್ಥೆಯೊಂದು 2023 ಸ್ಟೇಟ್ ಆಫ್ ಡೀಪ್ ಫೇಕ್ಸ್ ರಿಯಾಲಿಟಿ ಥ್ರೆಟ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಎಂಬ ಹೆಸರಿನಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ ಎಸ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಹೀಗೂ ಭಾರಿ ದೊಡ್ಡ ಮಟ್ಟದಲ್ಲಿ ಬಳಕೆ ಆಗ್ತಿದೆ ಎನ್ನುವುದು ನಿಜಕ್ಕೂ ಆತಂಕಕಾರಿಯ ವಿಷಯ ಇನ್ನೊಂದು ವಿಷಯವನ್ನು ಬಹಳ ಗಮನವಿಟ್ಟು ಕೇಳಿ ಸೆನ್ಸಿಟಿ ಎಂಬ ಡಚ್ ಮೂಲದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿ ಈ ಡೀಪ್ ಫೇಕ್ ತಂತ್ರಜ್ಞಾನದ ಮೂಲಕ ನಿರ್ಮಿಸಲಾದ ನೀಲಿ ಚಿತ್ರಗಳ ಅಧ್ಯಯನವೊಂದನ್ನು 2019 ನಡೆಸಿತು ಆ ಅಧ್ಯಯನದಲ್ಲಿ ತಿಳಿದು ಬಂದ ವಿಚಾರ ಕೇಳಿದರೆ ನಿಜಕ್ಕೂ ನಮಗೆ ಭಯ ಹುಟ್ಟುತ್ತೆ ಆದರೆ ನಾವು ಖಂಡಿತವಾಗಿ ನಿಮಗೆ ಭಯ ಹುಟ್ಟಿಸುವ ದೃಷ್ಟಿಯಿಂದ ಈ ವಿಚಾರ ನಿಮ್ಮ ಮುಂದಿಡ್ತಾ ಇಲ್ಲ ಗಮನವಿಟ್ಟು ಕೇಳಿ ಸೆನ್ಸಿಟಿ ಕಂಪನಿ ಅಧ್ಯಯನಕ್ಕೊಳಪಡಿಸಿದ ನೀಲಿ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಮಹಿಳೆಯರನ್ನು ಖುದ್ದಾಗಿ ಸಂಪರ್ಕಿಸಿದಾಗ ಶೇಕಡ 96% ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣಗಳ ಖಾತೆಗೆ ಅಪ್ಲೋಡ್ ಮಾಡಲಾಗಿರುವ ತಮ್ಮದೇ ಫೋಟೋಗಳನ್ನು ಬಳಸಿಕೊಂಡು ನೀಲಿ ಚಿತ್ರಗಳು ತಯಾರಾಗಿವೆ ಎಂಬ ಅರಿವೇ ಇರಲಿಲ್ಲ ಎಂಬ ವಿಷಯವನ್ನು ಈ ಅಧ್ಯಯನ ವರದಿ ಬಿಚ್ಚಿಡುತ್ತದೆ ಅಷ್ಟೇ ಅಲ್ಲದೆ ಕ್ಲೈಂಟ್ ಅಥವಾ ಗ್ರಾಹಕ ಯಾವ ಮಹಿಳೆಯ ಫೋಟೋಗಳನ್ನು ಬಳಸಿಕೊಂಡು ನೀಲಿ ಚಿತ್ರ ಮಾಡಿಕೊಡಬೇಕು ಎನ್ನುತ್ತಾನೋ ಹಾಗೆ ಮಾಡಿಕೊಡುವ ಕಮರ್ಷಿಯಲ್ ಬಿಸ್ನೆಸ್ ಕೂಡ ಈ ಜಗತ್ತಿನಲ್ಲಿ ಆರಂಭವಾಗಿದೆ ಎನ್ನುವ ಆತಂಕಕಾರಿ ವಿಷಯವನ್ನು ಈ ವರದಿ ಬಿಚ್ಚಿಡುತ್ತದೆ ನಾವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳೋಣ ನಟಿ ರಶ್ಮಿಕಾ ಮಂದಣ್ಣ ಅವರ ವಿಡಿಯೋ ಹಾಗೂ ನಟಿ ಕತ್ರಿನಾ ಕೈಫ್ ಫೋಟೋ ಒಂದು
ಡೀಪ್ ಫೇಕ್ ಆಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಸಾಮಾಜಿಕ ಮಾಧ್ಯಮ ಕಂಪನಿಗಳಿಗೆ ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೆಚ್ಚು ವೀಕ್ಷಣೆ ಪಡೆಯುವುದಕ್ಕಾಗಿ ಎಐ ಆಧಾರಿತ ಡೀಪ್ ಫೇಕ್ ವಿಡಿಯೋ ಫೋಟೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಲಾಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಾಮಾಜಿಕ ಜಾಲತಾಣಗಳ ಮಧ್ಯವರ್ತಿಗಳಿಗೆ ಕಡಕ್ ವಾರ್ನ್ ಮಾಡಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತಪ್ಪು ಸಂದೇಶ ಮಾಹಿತಿ ನಕಲಿ ಫೋಟೋ ಹಾಗೂ ವಿಡಿಯೋಗಳ ರೆಕಗ್ನೈಸ್ ಮಾಡಿ ಅವುಗಳಿಗೆ ನಿರ್ಬಂಧ ಹೇರುವ ಸಮಂಜಸವಾದ ಪ್ರಯತ್ನಗಳನ್ನು ಮಾಡಬೇಕೆಂದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಹೆಚ್ಚುತ್ತಿರುವ ಇಂತಹ ನಕಲಿ ಫೋಟೋ ಹಾಗೂ ವಿಡಿಯೋಗಳನ್ನು ತಮ್ಮ ಪ್ಲಾಟ್ಫಾರ್ಮ್ಗಳಿಂದ ತೆಗೆದುಹಾಕಲು ಸಾಮಾಜಿಕ ಜಾಲತಾಣ ಕಂಪನಿಗಳಾದ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ಸ್ನ್ಯಾಪ್ ಮತ್ತಿತರ ಜಾಲತಾಣಗಳಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂತೆ ಹೇಳಿದೆ ಇನ್ ಕೇಸ್ ಈ ಜಾಲತಾಣಗಳ ಕಂಪನಿಗಳು ಈ ವಿಚಾರದಲ್ಲಿ ವಿಫಲ ಆದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗ್ತದೆ ಎಂದು ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ ಸರ್ಕಾರದ ಈ ನಡೆ ನಿಜಕ್ಕೂ ಸ್ತುತ್ಯಾರ್ಹ ದಟ್ ಈಸ್ ರಿಯಲಿ ಗ್ರೇಟ್ 2021 ಐಟಿ ನಿಯಮಗಳು ಹೇಳುವ ಪ್ರಕಾರ ನಕಲಿ ಹಾಗೂ ತಪ್ಪು ಮಾಹಿತಿಯ ಪೋಸ್ಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಂಥ ತಪ್ಪು ಮಾಹಿತಿ ಅಥವಾ ನಕಲಿ ಪೋಸ್ಟ್ಗಳು ಕಂಡುಬಂದಲ್ಲಿ 36 ಗಂಟೆಗಳ ಒಳಗೆ ತೆಗೆದುಹಾಕಬೇಕು ಎಂಬ ನಿಯಮ ಇದೆ ಇದನ್ನು ಎಲ್ಲ ಸಾಮಾಜಿಕ ಮಾಧ್ಯಮಗಳು ಕಡ್ಡಾಯವಾಗಿ ಪಾಲಿಸಬೇಕು ಐಟಿ ಕಾಯ್ದೆ ಮತ್ತು ನಿಯಮಗಳ ಪ್ರಕಾರ ಒಂದು ವೇಳೆ ಸಂಬಂಧಿತ ನಿಬಂಧನೆಗಳ ಬಗ್ಗೆ ಕಾರ್ಯನಿರ್ವಹಿಸಲು ಯಾವುದೇ ಜಾಲತಾಣವಾಗಲಿ ವಿಫಲ ಆದರೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೆಕ್ಷನ್ 79 ಕಲಂ 1 ಅಡಿಯಲ್ಲಿ ಲಭ್ಯವಿರುವ ರಕ್ಷಣೆಯನ್ನು ಆಯಾ ಸಂಸ್ಥೆಗಳು ಕಳೆದುಕೊಳ್ಳಲಿವೆ ಸರ್ಕಾರ ಈಗಾಗಲೇ ಈ ಬಗ್ಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದೆ ಇಂತಹ ವ್ಯವಸ್ಥೆಯನ್ನು ನಿರ್ಬಂಧಿಸುವುದಕ್ಕೆ ಕಾಯ್ದೆಗಳು ಕೂಡ ಇವೆ ನೋಡೋಣ ಸರ್ಕಾರ ಇಂತಹ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತದೆ ಎಂಬ ಆಶಾಭಾವನೆಯಲ್ಲಿರೋಣ ನಮಸ್ಕಾರ